ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಫಸ್ಟ್ ಟೈಮ್ ನಾವು ನಿಮ್ಮ ಮುಂದೆ ರಿಲೀಸ್ ಮಾಡ್ತಾ ಇದ್ದೀವಿ. ಇದೀಗ ಹಾಸನದ ಕಡೆ ಹೋಗೋಣ. ಮತ್ತೊಂದು ಕುತೂಹಲ ಭರಿತ ಕ್ಷೇತ್ರ ಹಾಸನದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಖಚಿತತೆ ಇನ್ನೂ ಕೂಡ ಇಲ್ಲ ಅನ್ನೋ ಸುದ್ದಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಸ್ಪರ್ಧೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಎಲ್ಲಾ ಕಡೆ ಓಡಾಡ್ತಾ ಇದೆ. ಹಾಸನದಲ್ಲಿ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಬಾಗೂರು ಮಂಜೇಗೌಡರ ಹೆಸರು ಕೇಳಬರ್ತಾ ಇದೆ. ಒಂದು ದೊಡ್ಡ ಮಟ್ಟದ ಚರ್ಚೆನೆ ಆಗ್ತಾ ಇದೆ ಹಂಗೆ ನೋಡಕ್ಕೋದ್ರೆ ಹಾಸನ ಭಾಗದಲ್ಲಿ. ಸೊ ಹಾಸನ ಲೋಕಸಭಾ ಕ್ಷೇತ್ರ ಹಾಲಿ ಸಂಸದರು JDSನ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ, ಆದ್ರೆ ಓ ಅವರೇಪ್ಪ ನೆಕ್ಸ್ಟ್ ಅಂತ ಹೇಳುವ ಪರಿಸ್ಥಿತಿಯಲ್ಲೂ ಇಲ್ಲ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ. ಹಾಗಾದ್ರೆ ಕಾಂಪಿಟೇಷನ್ ಏನು? ಪ್ರಜ್ವಲ್ ರೇವಣ್ಣ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿಗೆ ಸೇರ್ಪಡೆಗೊಂಡರೆ ಅವರು ಕಣಕ್ಕಿಳಿತಾರೆ ಮೈತ್ರಿ ಸರ್ಕಾರದಲ್ಲಿ ಅನ್ನುವ ಸುದ್ದಿಯು ಓಡಾಡ್ತಾ ಇದೆ. ಅಫ್ಕೋರ್ಸ್ ಅವರ ಕುಟುಂಬದಲ್ಲಿ ಒಂದಷ್ಟು ಬಗೆಹರಿಸ್ಕೋಬೇಕು, ಅವಾಗ ಕ್ಲಾರಿಟಿ ಸಿಗುತ್ತೆ. ಇನ್ನು ಹಾಸನ ಸಂಭಾವ್ಯ ಅಭ್ಯರ್ಥಿಗಳ ಕಾಂಗ್ರೆಸ್ನಲ್ಲಿ ಒಬ್ಬ ಯಂಗ್ ಲೀಡರ್ ಶ್ರೇಯಸ್ ಪಟೇಲ್ ಮತ್ತು ಬಾಗೂರು ಮಂಜೇಗೌಡರು ಈ ಬಾರಿ ಆ ಕಾಡದಲ್ಲಿ ಇರ್ತಾರೆ ಎನ್ನುವ ಸುದ್ದಿ ಸಿಗ್ತಾ ಇದೆ. ಲೆಟ್ಸ್ ಗೋ ಲೈವ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ. ಅವರ ಕುಟುಂಬದಲ್ಲಿ ಕ್ಲಾರಿಟಿ ಸಿಕ್ಕರೆ ಈ ರಾಜ್ಯಕ್ಕೆ ಕ್ಲಾರಿಟಿ ಸಿಗುತ್ತಾ ಹಾಸನ ಲೋಕಸಭಾ ಕ್ಷೇತ್ರದ ಬಗ್ಗೆ? ಹರೀಶ್ ನಾಗರಾಜ್, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಈ ಬಾರಿ ಬಹಳಷ್ಟು ಚರ್ಚೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಚುನಾವಣಾ ವಿಚಾರದಲ್ಲಿ ಆಗಿದ್ದಂತಹ ಹೈಕೋರ್ಟ್ನಲ್ಲಿ ಆದಂತಹ ಒಂದು ಹಿನ್ನಡೆ, ಅದಾದ ಬಳಿಕ ಮತ್ತೆ ಅವ್ರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಒಂದು ಸಂದರ್ಭದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ್ರು. ಸುಪ್ರೀಂ ಕೋರ್ಟಲ್ಲೂ ಕೂಡ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಇದರ ನಡುವೆ ಈ ಬಾರಿ ಇದು ಮೈತ್ರಿಗೆ ಸಿಗುತ್ತಾ ಇಲ್ಲವೇ JDS ಪಾಲಾಗುತ್ತಾ ಅನ್ನುವಂಥ ಒಂದು ಚರ್ಚೆ ಇದ್ದಾಗ, ಮೊನ್ನೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದಾಗ ಬಹುತೇಕ ಈ ಕ್ಷೇತ್ರ JDS ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಧಿಕಾರ ಸಿಕ್ಕಾಗ ಒಬ್ಬ ಯುವ ನಾಯಕ ಯಾವ ರೀತಿಯಾಗಿ ಇರಬೇಕೋ ಆ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಇಲ್ಲ ಅನ್ನುವಂಥ ಒಂದು ಅಸಮಾಧಾನದ ಮಾತುಗಳು ಹಾಸನ ಭಾಗದಿಂದಲೇ ಕೇಳಿಬರ್ತಾ ಇರುವಂಥದ್ದು. ಹೀಗಾಗಿ ಅಭ್ಯರ್ಥಿ ಬದಲಾವಣೆ ಮಾಡಿದ್ರೆ ಈ ಬಾರಿ ಮೈತ್ರಿ ಅಭ್ಯರ್ಥಿ ಅಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ರಿಪೋರ್ಟ್ ಒಂದು ಕಡೆ ಬಿಜೆಪಿಗೂ ಸಿಕ್ಕಿದೆ, ಮತ್ತೊಂದು ಕಡೆ JDSಗೂ ಸಿಕ್ಕಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಬಾರಿ ಟಿಕೆಟ್ ಡೌಟ್ ಅನ್ನುವಂತಹ ಒಂದು ಗುಸುಗುಸು ಮಾತುಗಳು ದೇವೇಗೌಡರ ಆಪ್ತ ವಲಯದಲ್ಲಿ ಚರ್ಚೆ ಆಗ. JDS ಭದ್ರಕೋಟೆ ಅಂತ ಕರಿತೀವಿ ಹಾಸನ ಭಾಗವನ್ನು, ಬಿಕಾಸ್ ಅವ್ರ ಮಣ್ಣಿನ ಜಾಗ ಅದು ಅಂತ. ಅಭ್ಯರ್ಥಿ ಯಾರೇ ಇರಲಿ, ಬಿಜೆಪಿ ಅಥವಾ JDS, ಆದರೆ ಕಾಂಗ್ರೆಸ್ನವ್ರಿಗೆ ಏನಾದರೂ ಇದನ್ನ ಮೀರಿ ಪೆನೆಟ್ರೇಟ್ ಮಾಡಿ ನುಗ್ಗಿ ಗೆಲ್ಲೋಕೆ ಸಾಧ್ಯತೆ ಇದೆಯಾ? ಇಲ್ಲ, ಈ ಕ್ಷಣಕ್ಕೂ ಕೂಡ ಇವತ್ತಿಗೂ ಕೂಡ ಅಲ್ಲಿ ಪ್ರಬಲವಾಗಿ ಇರುವಂಥದ್ದು JDS ಭದ್ರಕೋಟೆ ಅನ್ನೋದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅಲ್ಲಿ ಅಭ್ಯರ್ಥಿ ಯಾರೇ ಆದರೂ ಕೂಡ, ಮಾಜಿ ಪ್ರಧಾನಿ ದೇವೇಗೌಡರು ಯಾರನ್ನು ಸೂಚಿಸ್ತಾರೋ ಅವರು ಕೊನೆಯದಾಗಿ ಅಭ್ಯರ್ಥಿ ಆಗ್ತಾರೆ. ಬಹುತೇಕ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಸಿಗದೇ ಇದ್ರೆ, ಟಿಕೆಟ್ ಕೊಡೋದಕ್ಕೆ JDS ಹಾಗೂ BJP ನಾಯಕರುಗಳು ಒಪ್ಪದೇ ಇದ್ರೆ, ಯಾಕಂತ ಹೇಳಿದ್ರೆ ರೇವಣ್ಣ ಅವರ ಕುಟುಂಬಕ್ಕೆ ಪ್ರೀತಮ್ ಗೌಡ ಸೇರಿದಂತೆ ಮೈತ್ರಿ ಪಕ್ಷದಲ್ಲಿರುವಂತಹ ಹಾಸನದ ಬಹುತೇಕ ನಾಯಕರುಗಳ ಅಸಮಾಧಾನ ಇದೆ, ನೇರವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನ ಹೊರತುಪಡಿಸಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅಭ್ಯರ್ಥಿ ಆಗಿದ್ದೆ ಆದ್ರೆ ಒನ್ ಸೈಡ್ ವಾರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಮೂಲತಃ ಅವರು ಹಾಸನದವರೇ, ಅದೇ ಜಿಲ್ಲೆಯವರೇ, ಜೊತೆಗೆ JDS ನ ಭದ್ರಕೋಟೆ BJPಯ ಮತಗಳು ಕೂಡ ಬಂದು ಸೇರ್ಪಡೆ ಆಗ್ತವೆ. ಆಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲ್ಲೋದಕ್ಕೆ ದೊಡ್ಡ ಮಟ್ಟದ ಒಂದು ಗೆಲುವು ಸಾಧಿಸೋದಕ್ಕೂ ಕೂಡ ಕಾರಣ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಪ್ರಬಲ ಅಭ್ಯರ್ಥಿಯ ಕೊರತೆ ಇವತ್ತು ಕೂಡ ಇದೆ. ಮಂಜುನಾಥ್ ಗೌಡ ಸೇರಿದಂತೆ ಇಬ್ಬರು ಮೂವರು ಆಕಾಂಕ್ಷಿಗಳಿದ್ರೂ ಕೂಡ ಇವತ್ತಿಗೂ ಕ್ಷೇತ್ರದಲ್ಲಿ ನಾನೇ ಅಭ್ಯರ್ಥಿ ಅಂತ ಹೇಳಿಕೊಂಡು ಚುನಾವಣಾ ಕೆಲಸಗಳು ಆರಂಭ ಮಾಡಿಲ್ಲ. ಹೀಗಾಗಿ ಈ ಮೈನಸ್ ಪಾಯಿಂಟ್ ಕಾಂಗ್ರೆಸ್ಗೆ ಇರೋದ್ರಿಂದ ಸಹಜವಾಗಿ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೋ ಅವ್ರಿಗೆ ಪ್ಲಸ್ ಪಾಯಿಂಟ್. ಕಾಂಗ್ರೆಸ್ ಟಾರ್ಗೆಟ್ 20 ಇಟ್ಟಿದಾರಲ್ಲ, ಅವರೇ 8 ಆಗಲ್ಲ ಅಂತ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಆ 8ರಲ್ಲಿ ಹಾಸನನು ಇದೆಯಾ? ಗೆಲ್ಲಕ್ ಆಗಲ್ಲಪ್ಪ ಅನ್ನೋದ್ರಲ್ಲಿ ಹಾಸನ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಶಾಸಕರು ಇಲ್ಲ, ಜೊತೆಗೆ ಪ್ರಬಲ ಅಭ್ಯರ್ಥಿಯ ಕೊರತೆ ಇದೆ. ಆ 8ರಲ್ಲಿ ಹಾಸನವೂ ಕೂಡ ಒಂದಾಗಿರಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.